हाय फ्रेंड्स, वेलकम टू साफ्रॉन्स किचन। नानु निम्म पूर्णिमा विनोद। फ्रेंड्स, इवत्तु नावु गार्लिक पराठा माडोण। अदु मैदा हिट्टु उपयोगिसिदे, गोधि हिट्टिनिंद रेस्टोरेंट्स अल्लि सिगो तर लेयर्स लेयर्स आगि मेले क्रिस्पी क्रिस्पी आगि ओळगे साफ्ट साफ्ट आगि मनेयल्ले हेगे माडोदु अंत नोडोण। फ्रेंड्स, नम्म चानल अन्नु फस्ट टाइम नोडिद्रे सब्स्क्राइब माडि, लाइक माडि, शेर माडि, बेल ऐकान अन्नु ओत्तोदु मात्र मरीबेडि। माडुव विधान, गोधि हिट्टु रुचिगे तक्कष्टु उप्पु हाकि काल चमच सक्रे, चिटिके अडिगे सोडा, मूरिंद नालक स्पून एण्णे हाकि चेन्नाग मिक्स माड्कोळ्ळि। ईग स्वल्प स्वल्प नीर हाकोंडु मिक्स माड्कोळ्ळि। नीरन्नेल्ल ओंदे सरी हाकि मिक्स माड्बेडि, स्वल्प स्वल्प हाकोंडे ई तर मिक्स माड्कोबेकु। नावु ई हिट्टु एष्टु चेन्नागि हिसुक्तीवो अष्टु चेन्नागि बरुत्ते परोट। स्वल्प साफ्ट आगि मिक्स माड्कोळ्ळि, ಜಾಸ್ತಿ ಗಟ್ಟಿಯಾಗಿ ಮಾಡೋಕೆ ಹೋಗಬೇಡಿ, ಹಿಟ್ಟು ಸ್ವಲ್ಪ ಸಾಫ್ಟಾಗೇ ಇರಬೇಕು. ಒಂದು ಬೌಲಿಗೆ ತೆಕ್ಕೊಂಡು ಆಯಿಲ್ ಅಪ್ಲೈ ಮಾಡಿ 1-2 ಅವರ್ಸ್ ಹಾಗೆ ಬಿಡಿ, ಪರೋಟ ಚೆನ್ನಾಗಿ ಬರುತ್ತೆ. ಈ ಥರ ಮಾಡೋದ್ರಿಂದ ಡ್ರೈ ಆಗದಿರ ಇರುತ್ತೆ. ಬಟರ್ನ ಮೆಲ್ಟ್ ಮಾಡಿಕೊಂಡು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಇಕ್ಕೊಳ್ಳಿ. ಹಿಟ್ಟು ಚೆನ್ನಾಗಿ ನೆಂದಿದೆ ಫ್ರೆಂಡ್ಸ್. ಈಗ ನಾವು ಪರೋಟ ಹೇಗೆ ಮಾಡೋದಂತ ನೋಡೋಣ. ಒಂದು ಪೋರ್ಷನ್ ತಗೊಳ್ಳಿ, ಈ ಥರ ಚೆನ್ನಾಗಿ ರೌಂಡ್ ಶೇಪ್ ಮಾಡ್ಕೊಳ್ಳಿ. ಇದನ್ನು ಡ್ರೈ ಫ್ಲೋರಲ್ಲಿ, ಅದು ನಾನು ರೈಸ್ ಫ್ಲೋರ್ ತೊಗೊಂಡಿದ್ದೀನಿ, ನೀವು ಬೇಕಿದ್ರೆ ಗೋಧಿ ಹಿಟ್ಟು ತೊಗೋಬೋದು. ಈಗ ನಾವು ಇದು ಎಷ್ಟು ತಿನ್ನಾದರೆ ಅಷ್ಟು ತಿನ್ನಾಗಿ ನಾವು ಲಟ್ಸ್ಕೋಬೇಕು. ನಿಮ್ಗೆ ಎಷ್ಟು ತೆಲುವಾದರೆ ಅಷ್ಟು ತೆಲುವಾಗಿ ನಾನು ಲಟ್ಸ್ಕೊಳ್ಳಿ ನೋಡಿ. ಈ ಥರ ಈಗ ನಾವು ಬಟರ್ ಗಾರ್ಲಿಕ್ನ ಫುಲ್ ಅಪ್ಲೈ ಮಾಡೋಣ. ಈ ಥರ ಫುಲ್ ಅಪ್ಲೈ ಮಾಡ್ಕೊಳ್ಳಿ, ಈ ಥರ ಮಡ್ಚ್ಕೊಂಡು ಬರಬೇಕು. ನಾವು ಈ ಥರ ಮಾಡೋದ್ರಿಂದ ಪರೋಟ ಅಂತೂ ತುಂಬ ಲೇಯರ್ಸ್ ಲೇಯರ್ಸ್ ಆಗಿರುತ್ತೆ. ನೀವು ಒಂದ್ಸರಿ ಮಾಡಿ ನೋಡಿ, ಮತ್ತೆ ಬಿಡಲ್ಲ ಇದನ್ನು. ಈಗ ರೌಂಡಾಗಿ ತಿರುಗಿಸ್ಕೊಳ್ಳಿ. ಲಾಸ್ಟಲ್ಲಿ ಮಿಕ್ಕಿರೋದನ್ನು ಸೆಂಟ್ರಲ್ಲಿ ಫಿಲ್ ಮಾಡ್ಕೊಳ್ಳಿ. ನಾವೀಗ ಡ್ರೈ ಫ್ಲೋರ್ ಅದು ಅವಶ್ಯಕತೆ ಏನಿರಲ್ಲ, ಬಟರ್ ಎಲ್ಲ ಹಾಕಿರ್ತೀವಿ ಅದರಲ್ಲೇ ಸಾಕು. ಇದನ್ನ ಜಾಸ್ತಿ ತೆಳುವಾಗಿ ಉಜ್ಜಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪಗಾಗಿ ಇರಲಿ. ಹಾಗೆ ನಮಗೆ ಲೇಯರ್ಸ್ ಲೇಯರ್ಸ್ ಆಗಿರೋದು, ಜಾಸ್ತಿ ತಿನ್ನಾಗಿ ಮಾಡಿಕೊಂಡ್ರೆ ನಮ್ಗೆ ಲೇಯರ್ಸ್ ಕಾಣಿಸಲ್ಲ. ನೋಡಿ, ಲೇಯರ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈಗ ತವ ಹೀಟ್ ಮಾಡಿಕೊಂಡು ಎರಡೂ ಕಡೆ ರೋಸ್ಟ್ ಮಾಡ್ಕೊಳ್ಳೋಣ. ತಿರುಗಿಸ್ಕೊಳ್ಳಿ, ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ, ಚೆನ್ನಾಗಿ ರೋಸ್ಟ್ ಆಗುತ್ತೆ. ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲೇ ರೋಸ್ಟ್ ಮಾಡೋಣ. ಅಷ್ಟೇ ಫ್ರೆಂಡ್ಸ್, ನಾವು ಸರ್ವಿಂಗ್ ಪ್ಲೇಟ್ಗೆ ತಗೊಳ್ಳೋಣ. ನೋಡಿ ಎಷ್ಟು ಲೇಯರ್ಸ್ ಆಗಿ ಬಂದಿದೆ. ಇದನ್ನು ಚಟ್ನಿ ಜೊತೆ ಇಲ್ಲ ಪಿಕ್ಕಲ್ಲು ಕರ್ಡ್ ಜೊತೆ ಸರ್ವ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದೆ ಅಂದ್ಕೊತೀನಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. Thank you for watching this video. Please like, share, comment and subscribe to my channel. And don't forget to hit the bell icon right next to it.